हाय फ्रेंड्स, वेलकम टू श्यामल विलॉग। इवत्तु नानु निमगे मल्नाडिन स्पेशल बेवु बेल्ल हेगे माडोदु तुंब आर्गानिक आगि माडोदन्न तोर्सिकोड्तीनि निमगे। बनि नोडोण हेगे माडोदु, अदक्के एनि इंग्रीडियंट्स बेकु अंत हेळ्बिट्टु। ओके, नानु इल्लि आल्रेडी नानु हुर्गड्लेयन्न तगोंडिदीनि। इदरल्लि कस कड्डि इर्तवे, ಕಲ್ಲು ಮತ್ತು ಮಣ್ಣಿನ ಅಂಡೆಗಳೆಲ್ಲ ಇರ್ತವೆ. ಸೊ ಅದನ್ನೆಲ್ಲ ನಾನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದರ ಅಳತೆ ಹೇಳ್ತೀನಿ. ಇದರಲ್ಲಿ 2 ಕಪ್ ಆಗುವಷ್ಟು ನಾನು ಹುರ್ಗಡಲೆಯನ್ನು ತಗೊಂಡಿದ್ದೀನಿ. ಹಾಗೆ ನಾನು ಬೆಲ್ಲವನ್ನು ತಗೊಂಡಿದ್ದೀನಿ. ಈ ಬೆಲ್ಲ ವೆರಿ ಆರ್ಗ್ಯಾನಿಕ್ ಹಳ್ಳಿ ಬೆಲ್ಲ, ದಟ್ ಈಸ್ ಜೋನಿ ಬೆಲ್ಲ ನಾನು ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಮರಳು ಮರಳಾಗಿದೆ, ತುಂಬ ಟೇಸ್ಟ್ ಕೊಡುತ್ತೆ. ಕೆಲವರು ಅಂದ್ಕೊಳ್ತಾರೆ ಇದ್ರ ಜೊತೆ ಹಾಕಿ ಮಾಡಿದರೆ ಬೇವು ಚೆನ್ನಾಗಿ ಬರಲ್ಲ, ಹಳ್ಳಿ ಬೆಲ್ಲ ಹಾಕಿದರೆ ಬರಲ್ಲ ಅಂತ, ಬಟ್ ತುಂಬ ಚೆನ್ನಾಗಿ ಬಂದೆ, ಅದನ್ನೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನು ಇಲ್ಲೇನು ಮಾಡಿದೀನಿ, ಹೊರ್ಗಡಲೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಬೆಲ್ಲನೂ ಒಂದು ಸ್ವಲ್ಪ ನಾನು ತಗೊಳ್ತೀನಿ. ಸೊ ಇದು ಹೇಗೆ ಅಂತಂದರೆ, ಹೊರ್ಗಡಲೆ ಸ್ವಲ್ಪ ಜಾಸ್ತಿ ತೊಗೊಂಡು ಬೆಲ್ಲನ ಒಂದು ಸ್ವಲ್ಪ ತೊಗೊಂಡಾಗ ಈ ಹೊರ್ಗಡಲೆ ಬೇಗ ಪುಡಿಯಾದಂಗೆ ನನಗೆ ಬೆಲ್ಲನೂ ಅದ್ರ ಜೊತೆಗೆ ಬೇಗ ಪುಡಿಯಾಗುತ್ತೆ. ಸೊ ಹೊರ್ಗಡಲೆ ಪ್ರಮಾಣ ಜಾಸ್ತಿ ತೊಗೋಬೇಕು, ಅದು ಬೇಗ ಅಂಟ್ಕೊಳ್ಳೋದಿಲ್ಲ, ಅದು ಬೆಲ್ಲ ಜೊತೆಗೆ ಅಂಟ್ಕೊಳ್ಳೋದಿಲ್ಲ, ಪುಡಿ ಪೌಡ್ರ್ ಆಗ್ತಾ ಬರುತ್ತೆ ಅದು. ಸೊ ನಾನು ಇದಿಷ್ಟು ನಾನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸ್ ಪೌಡ್ರ್ ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ. ಇಲ್ಲಿ ನಾನು ದೊಡ್ಡ ಜಾರಲ್ಲಿ ತೊಗೊಂಡಿಲ್ಲ, ತುಂಬ ಸಣ್ಣ ಚಟ್ನಿ ಜಾರ್ ಬರ್ತಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ಕಂಪಿನ ಸಾಮಾನು ಹೇಳ್ಕೊಡ್ತೀನಿ. ಒಂದು 8 ಏಲಕ್ಕಿ, ಲವಂಗ 8, ಆಮೇಲೆ ಗಸಗಸೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಣಶುಂಠಿಯನ್ನು ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ತುರಿದಿದ್ದೀನಿ ಅದನ್ನು. ಹಾಗೆ ನಾನು ಸ್ವಲ್ಪ ಎಳ್ಳನ್ನು ತೊಗೊಂಡಿದ್ದೀನಿ, ಒಂದು 1/4 ಭಾಗದಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡಿದ್ದೀನಿ. ಓಕೆ, ನಾನು ಈ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ತೀನಿ. ಈಗ ಒಣಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ಏಲಕ್ಕಿ, ಆಮೇಲೆ ಲವಂಗ, ಗಸಗಸೆ ಇದಿಷ್ಟನ್ನು ನಾನು ಹಾಕ್ಕೊಂಡು ಬಂದು ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ. ಇದು ಒಂದೇ ಸತಿಗೆ ಖಂಡಿತ ಇದು ಪೌಡ್ರ್ ಆಗೋದಿಲ್ಲ. ಒಂದು ಸತಿ ಹಾಕ್ಕೊಂಡ್ಬಿಟ್ಟು ಆಮೇಲೆ 2 ಸತಿ ಹಾಕಬೇಕು, 3 ಸತಿ ಈ ಥರ ಮಾಡಿಬಿಟ್ಟು ಆಮೇಲೆ ಅದನ್ನು ಜರಡಿ ಹಿಡಬೇಕು. ಜರಡಿ ಹಿಡಿದು ಅದು ನೈಸ್ ಪೌಡ್ರನ್ನು ತೆಗಿಬೇಕು. ಮತ್ತು ಈ ಥರ 3-4 ಸತಿ ಪ್ರಾಸೆಸ್ ಮಾಡಿದಾಗ ಒಳ್ಳೆ ನೈಸ್ ಪೌಡ್ರ್ ಬರುತ್ತೆ. ಬಾಕಿ ಉಳಿದಿರೋ ಅದು ಚಲ್ಟ ಏನಿರುತ್ತೆ ಅಲ್ಲ, ಅದು ವೇಸ್ಟ್ ಮಾಡಬೇಡಿ, ಟೀ ಪೌಡ್ರಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಕಂಪಿನ ಸಾಮಾನು ತುಂಬ ಘಮ ವಾಸನೆ ಬರುತ್ತೆ, ಹಾಗೆ ರುಚಿಯನ್ನು ಬೇವಿಗೆ ರುಚಿಯನ್ನು ಹೆಚ್ಚಿಸುತ್ತೆ. ನೋಡಿ ಇಷ್ಟು ಪೌಡ್ರ್ ಆಗಿದೆ. ಸೊ ನಾನು ಹೇಳಿದೆ ಆ ಪ್ರೊಸೆಸಲ್ಲಿ ಮಾಡ್ಕೋಬೇಕು. ಈಗ ನೋಡಿ ಹುರ್ಗಡಲೆ ಹಾಗೂ ಬೆಲ್ಲನ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಆಗಿದೆ, ಅದು ತುಂಬ ನೈಸ್ ಆಗಿಲ್ಲ, ಬಟ್ ಓಕೆ, ಸ್ವಲ್ಪ ಮಲ್ದಿ ಟೈಪ್ ಬಂದಿದೆ, ಬಟ್ ಇಟ್ಸ್ ಬೆಟರ್. ನೋಡ್ತಾ ಇದ್ದೀನಿ ಇದೇನಾರ ಬೇರೆ ಕಲರ್ ತೋರಿಸುತ್ತಾ ಅಂತ, ಬಟ್ ಕಲರ್ ತೋರಿಸಲ್ಲ, ಇಟ್ ಇಸ್ ಆ್ಯಕ್ಚುಲಿ ನ್ಯಾಚುರಲ್ ಕಲರ್, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇಷ್ಟು ಬಂದರೆ ಸಾಕು, ಇದು ಮಾತ್ರ ತುಂಬ ಆರ್ಗ್ಯಾನಿಕ್ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ನಾನು ಎಳ್ಳನ್ನ ಹಾಕ್ತಾ ಬರ್ತಾ ಇದ್ದೀನಿ. ನಾನು ನಾನು ತೋರಿಸಿದಷ್ಟು ಎಳ್ಳು ಇಟ್ಕೊಂಡಿಲ್ಲ, ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ತೀನಿ, ಕೊಬ್ಬರಿನೂ ಅಷ್ಟೇ, ಕೊಬ್ಬರಿ ಅಷ್ಟು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ಕಂಪಿನ ಸಾಮಾನು ಅಷ್ಟೇ ನಾನು ಸ್ವಲ್ಪ ನೋಡಿಕೊಂಡು ಹಾಕ್ತೀನಿ. ಹಾಗೆ ಕಂಪಿನ ಸಾಮಾನು ಸ್ವಲ್ಪ ಪಕ್ಕದಲ್ಲಿ ತೆಗೆದಿಡ್ತೀನಿ. ನಿಮಗೆ ಆದಷ್ಟು ಬೇಗ ಅದು ಬೇಗ ನುಣ್ಣಗೆ ಆಗಬೇಕು ಅಂದರೆ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಕಂಪಿನ ಸಾಮಾನಿಗೆ ಚೆನ್ನಾಗಿ ಫೈನ್ ಪೌಡ್ರನ್ನ ಮಾಡ್ಕೊಳ್ಳಿ. ಈಗ ನಾನೇನು ಮಾಡ್ತೀನಿ, ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ನಾನು, ಗುಡ್ ಮಿಕ್ಸ್, ಚೆನ್ನಾಗಿ ಈ ಕಂಪಿನ ಸಾಮಾನು ಕೊಬ್ಬರಿ ಹಾಗೆ ಎಳ್ಳು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿಬಿಟ್ಟು. ಓಕೆ, ಇದಿಷ್ಟು ರೆಡಿ ಆಗ್ತಾ ಬಂತು. ನಾಳೆ ಬೆಳಗ್ಗೆ ಯುಗಾದಿ ಹಬ್ಬ ಇರುತ್ತೆ, ಈ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಇದು ಒಂದು ಬಟ್ಲಿಗೆ ಹಾಕ್ಕೊಂಡು ಬೇವಿನ ಸೊಪ್ಪು ಅದಕ್ಕೆ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಅಥವಾ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಸವಿದರೆ ಆಹಾ, ಯುಗಾದಿ ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.